ನನ್ನ ಎಲ್ಲಾ ಬಂಧು ಮಿತ್ರರಿಗೆ ಯುಆರ್ ಸ್ಟುಡಿಯೋಗೆ ಸ್ವಾಗತ ಹಾಗೂ ವಂದನೆಗಳು. ಹಿಂದಿನ ವಿಡಿಯೋದಲ್ಲಿ ಕಲ್ಯಾಣಿ ಚಾಳುಕ್ಯ ಸಾಮ್ರಾಜ್ಯದ ಬಗ್ಗೆ ನೋಡಿದ್ದೀವಿ. ಇನ್ನು ಆ ವಿಡಿಯೋ ನೋಡಿಲ್ಲವೆಂದರೆ ಮೇಲೆ ಕಾಣುವ ಲಿಂಕ್ ಕ್ಲಿಕ್ ಮಾಡಿ ನೋಡಬಹುದು. ಇನ್ನು ಈ ವಿಡಿಯೋದಲ್ಲಿ ಕಲ್ಯಾಣ ಸಾಮ್ರಾಜ್ಯದ ಸಾಮಂತರಾಗಿ ನಂತರ ಸ್ವತಂತ್ರರಾಗಿ ಕರ್ನಾಟಕಕ್ಕೆ ತಮ್ಮದೇ ಆದ ಕೊಡುಗೆ ಕೊಟ್ಟ ಸಾಮ್ರಾಜ್ಯವೆಂದರೆ ಹೊಯ್ಸಳ ಸಾಮ್ರಾಜ್ಯ. ರಾಷ್ಟ್ರ ಕವಿ ಕುವೆಂಪು ರಚಿಸಿದ ನಾಡಗೀತೆಯಲ್ಲಿ ತೈಲಪ್ಪ ಹೊಯ್ಸಳರಾಳಿದ ನಾಡೆ ಎಂಬ ಸಾಲಿನ ಮೂಲಕ ಹೊಯ್ಸಳ ಸಾಮ್ರಾಜ್ಯ ಪ್ರಸಿದ್ಧಿಯ ಬಗ್ಗೆ ತಿಳಿಯುತ್ತದೆ. ಬನ್ನಿ ಆ ಸಾಮ್ರಾಜ್ಯದ ಬಗ್ಗೆ ನೋಡೋಣ. ಹೊಯ್ಸಳರು ಆರಂಭದಲ್ಲಿ ಕಲ್ಯಾಣದ ಚಾಳುಕ್ಯರ ಸಾಮಂತರಾಗಿದ್ದರು. ಚಾಳುಕ್ಯರ ಅವನತಿಯ ಕಾಲದಲ್ಲಿ ಸ್ವತಂತ್ರರಾದ ಹೊಯ್ಸಳರು 11ನೇ ಶತಮಾನದ ಆದಿಭಾಗದಿಂದ 14ನೇ ಶತಮಾನದ ಮಧ್ಯಭಾಗದವರೆಗೆ ಸುಮಾರು 3 ಶತಮಾನಗಳಿಗೂ ಹೆಚ್ಚು ಕಾಲ ವೈಭವೋಪೇತವಾಗಿ ದಕ್ಷಿಣ ಭಾರತದಲ್ಲಿ ರಾಜ್ಯವಾಳಿದರು. ರಾಜ್ಯದ ಸಂಸ್ಕೃತಿಗೆ ಅಪಾರ ಕೊಡುಗೆ ನೀತ್ತ ಇವರು ಕೊನೆಯಲ್ಲಿ ದೆಹಲಿ ಸುಲ್ತಾನರ ದಾಳಿಯಿಂದಾಗಿ ತತ್ತರಿಸಿ ಹೋದರು. ಈ ವಿಡಿಯೋ ನೋಡುವ ಮುನ್ನ ಚಾನೆಲ್ಗೆ ಇನ್ನು ಸಬ್ಸ್ಕ್ರೈಬ್ ಮಾಡಿಲ್ಲವೆಂದರೆ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ನಿಮ್ಮ ಅನಿಸಿಕೆ ಕಾಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ, ಹಾಗೆ ಸಾಧ್ಯವಾದಷ್ಟು ವಿಡಿಯೋನ ಶೇರ್ ಮಾಡಿ ಎಂದು ವಿನಂತಿ. ಹೊಯ್ಸಳ ಮತ್ತು ಚೋಳರು ದಕ್ಷಿಣದಲ್ಲಿ ಪರಮಾಧಿಕಾರಕ್ಕೆ ಶ್ರಮಿಸಿದರು. ಹೊಯ್ಸಳರ ಕೊಡುಗೆ ಹೆಚ್ಚು ಕಾಣುವುದು ಸಂಸ್ಕೃತಿ ಕ್ಷೇತ್ರದಲ್ಲಿ. ಜೈನ ಧರ್ಮವು ಈ ಕಾಲದಲ್ಲಿ ಅಭಿವೃದ್ಧಿಯಾಯಿತು. ವಿಶಿಷ್ಟಾದ್ವತ ಮತ ಪ್ರಚಾರ ಪಡೆಯಿತು. ಇವರು ಕಟ್ಟಿದ ದೇವಾಲಯಗಳು ಅವರ ಹೆಸರನ್ನು ಚಿರಸ್ಥಾಯಿಯಾಗಿಸಿವೆ. ವಾಸ್ತುಶಿಲ್ಪದಲ್ಲಿ ಅವರದೇ ಶೈಲಿ ರೂಪುಗೊಂಡಿತು. ಬೇಲೂರು, ಹಳೆಬೀಡು ಸೇರಿದಂತೆ ರಾಜ್ಯದ ಉದ್ದಗಲಕ್ಕೂ ಹರಡಿರುವ ಇವರ ದೇವಾಲಯಗಳು ಅವರ ಶೈಲಿಯನ್ನು ತೋರಿಸಿಕೊಡುತ್ತವೆ. ಕರ್ನಾಟಕವನ್ನಾಳಿದ ರಾಜವಂಶಗಳ ಮೂಲ ಗೊಂದಲಮಯಗೊಂಡಿದೆ. ಹೊಯ್ಸಳರ ಮೂಲದ ಬಗ್ಗೆ ಕೂಡ ವಿದ್ವಾಂಸರಲ್ಲಿ ಒಮ್ಮತವಿಲ್ಲ. ಈ ವಂಶದ ಮೂಲ ಪುರುಷನಾದ ಸಳ ಜೈನ ಧರ್ಮೀಯನಾಗಿದ್ದು ಒಮ್ಮೆ ವಾಸಂತಿಕಾ ದೇವಿಯನ್ನು ಪೂಜಿಸಲು ದೇವಾಲಯಕ್ಕೆ ಹೋಗಿದ್ದನು. ದೇವಾಲಯವು ಶಶಕಪುರ ಅಥವಾ ಸೊಸೆವೂರು ಎಂಬಲ್ಲಿತ್ತು. ಪೂಜೆಯ ಬಳಿಕ ಅಲ್ಲೇ ಇದ್ದ ತನ್ನ ಗುರು ವರ್ಧಮಾನ ಸುದತ್ತರಿಂದ ಧರ್ಮ ಬೋಧನೆಯನ್ನು ಪಡೆಯಲು ಹೋದನು. ಆ ಸಂದರ್ಭದಲ್ಲಿ ಸಮೀಪದ ಕಾಡಿನಿಂದ ಒಂದು ಹುಲಿಯು ಅವರ ಮೇಲೆ ಜಿಗಿಯಿತು. ಗುರುಗಳು ಅದನ್ನು ಹೊಡೆಯಲು ವೀರನಾಗಿದ್ದ ಸಳನಿಗೆ ಪೊಯ್ಸಳ, ಇದರರ್ಥ ಸಳ ಹೊಡಿ ಎಂದರು. ಸಳನು ಹುಲಿಯನ್ನು ಕೊಂದನು. ಈ ಘಟನೆಯಿಂದ ಸಳನ ವಂಶಕ್ಕೆ ಹೊಯ್ಸಳ ಅಥವಾ ಪೊಯ್ಸಳ ಎಂಬ ಹೆಸರು ಬಂದಿತು. ಹುಲಿಯನ್ನು ವೀರನು ಕೊಲ್ಲುತ್ತಿರುವ ಚಿತ್ರವು ಈ ವಂಶದ ಚಿಹ್ನೆಯಾಯಿತು. ಇದೇ ಕಥೆಯನ್ನು ಅಲ್ಪ ಸ್ವಲ್ಪ ಬದಲಾವಣೆಗಳೊಂದಿಗೆ ಹೊಯ್ಸಳರ ಮೂಲ ಎಂದು ಬಿಂಬಿಸಲಾಗಿದೆ. ಸಳನ ಬಗ್ಗೆ ಚರ್ಚೆ ಮಾಡದೆ ಹೊಯ್ಸಳ ಇತಿಹಾಸ ಪ್ರಾರಂಭ ಮಾಡುವುದು ಅಷ್ಟು ಸೂಕ್ತವಲ್ಲ. ಸಳನು ಐತಿಹಾಸಿಕ ವ್ಯಕ್ತಿ ಅಲ್ಲವೆಂಬ ವಾದಗಳಿದ್ದರೂ ಬಿಎಲ್ ರೈಸ್, ಎಸ್ ಶ್ರೀಕಂಠ ಶಾಸ್ತ್ರಿ ಮುಂತಾದವರು ಸಳನು ಚಾರಿತ್ರಿಕ ವ್ಯಕ್ತಿ ಎಂದು ತಿಳಿಸುತ್ತಾರೆ. ಈ ಹಿಂದೆ ಹೇಳಿದ ಹಾಗೆ ಸುದತ್ತ ಮುನಿಗಳ ಪ್ರವಚನದ ವೇಳೆಯಲ್ಲಿ ಮೇಲರಗಿ ಬಂದ ಹುಲಿಯನ್ನು ಸಳನು ಕೊಂದು ಪರಾಕ್ರಮಿ ಎನಿಸಿಕೊಂಡು ಹೊಯ್ಸಳ ರಾಜ್ಯವನ್ನು ಸ್ಥಾಪಿಸಿದನೆಂಬ ಪ್ರತೀತಿ ಇದೆ. ಸುದತ್ತರು ಹುಲಿಯನ್ನು ಹೊಡೆಯಲು ಸಳನಿಗೆ ಪೊಯ್ಸಳ ಎಂದು ನುಡಿದ ನುಡಿಯೇ ಮುಂದೆ ಪೊಯ್ಸಳ, ಕೊನೆಗೆ ಹೊಯ್ಸಳ ಎಂದಾಯಿತು ಎಂಬ ಕಥೆಯನ್ನು ಸೊಗಸಾಗಿ ಹೆಣೆಯಲಾಗಿದೆ. ಚೋಳರಿಗೂ ಹೊಯ್ಸಳರಿಗೂ ಬಹುದೀರ್ಘಕಾಲ, ಎರಡನೇ ಬಲ್ಲಾಳನು ಚೋಳ ರಾಜಕೀಯದಲ್ಲಿ ಮಧ್ಯಪ್ರವೇಶ ಮಾಡುವವರೆಗೂ ನಡೆಯುತ್ತಲೇ ಹೋದ ಶತ್ರುತ್ವವು ಇದನ್ನು ಬೆಂಬಲಿಸುತ್ತದೆ. ಜೈನಗುರು ವರ್ಧಮಾನ ಸುದತ್ತರು ಕಟ್ಟ ಜೈನನು, ಅಸಾಧಾರಣ ಶಕ್ತಿ ಸಾಮರ್ಥ್ಯಗಳಿದ್ದವನು. ಆದಸಳನಿಗೆ ಗಂಗವಾಡಿಯ ಕಡೆಗೆ ತೋರಿಸುತ್ತಾ ಗಂಗವಾಡಿಯನ್ನು ಆಕ್ರಮಿಸಿಕೊಂಡಿದ್ದ ಹುಲಿಯನ್ನು ಕೊಲ್ಲು, ಅಂದರೆ ಚೋಳರನ್ನು ಕೊಲ್ಲು ಎಂದು ಆದೇಶಿಸಿರಬಹುದು. ತಮ್ಮ ಪವಿತ್ರ ಮಂದಿರಗಳನ್ನು, ತಮ್ಮ ಸ್ಥಾನಮಾನವನ್ನು ಮರಳಿ ಪಡೆಯಬೇಕೆಂಬುದು ಅವರ ಉದ್ದೇಶವಾಗಿರಬಹುದು. ಆದ್ದರಿಂದ ಈ ಸುಂದರವಾದ ಕಥೆಯಲ್ಲಿ ಅವಿಶ್ವಾಸನೀಯವಾದದ್ದು ಏನೂ ಇಲ್ಲ. ಹೊಯ್ಸಳರು ನಂತರ ಗಂಗವಾಡಿಯನ್ನು ಚೋಳರಿಂದ ಕಿತ್ತುಕೊಂಡದ್ದು ಈ ಕಥೆಯನ್ನು ಪುಷ್ಟೀಕರಿಸುತ್ತದೆ. ಚೋಳರು ಜೈನರನ್ನು ಕಾಡುತ್ತಿದ್ದಂತೆ ತೋರುತ್ತದೆ. ಜೈನ ಮುನಿಗಳು ಚೋಳರನ್ನು ನಿಗ್ರಹಿಸಲು ಸಳನಿಗೆ ಸೂಚಿಸಿರಬಹುದೆಂಬುದು ನಂಬಬಹುದಾಗಿದೆ. ಈತ ಮಲೆನಾಡಿನವನಾಗಿದ್ದು ಜೈನ ಮುನಿಗಳ ನೆರವಿನಿಂದ ಒಂದು ರಾಜ್ಯವನ್ನು ಸ್ಥಾಪಿಸಿದನು. ಹೊಯ್ಸಳರನ್ನು ಕುರಿತ ಅತಿ ಪ್ರಾಚೀನ ಉಲ್ಲೇಖವು ಬೇಲೂರಿನ ಬಳಿಯ ಮೊದಲೇ ಎಂಬ ಹಳ್ಳಿಯ ಶಾಸನದಲ್ಲಿದೆ. ಅರಕೆಲ್ಲೆಂಬುವವನ ಮೊಮ್ಮಗ ಹೊಯ್ಸಳ ಮುರುಗನು ನೊಳಂಬಾಣ್ಯಗನೊಂದಿಗೆ ಸಿರಿಯೂರಲ್ಲಿ ಯುದ್ಧ ಮಾಡುತ್ತಿದ್ದ ವಿಷಯ ಈ ಶಾಸನ ಹೇಳಿದೆ. ಹೊಯ್ಸಳ ಮುರುಗನು ರಾಷ್ಟ್ರಕೂಟ ಸೇನೆಯ ಅಧಿಕಾರಿಯಾಗಿದ್ದನೆಂಬುದು ಇದರಿಂದ ತಿಳಿಯುತ್ತದೆ. ರಾಷ್ಟ್ರಕೂಟ ಸೇನೆಯಲ್ಲಿದ್ದುಕೊಂಡು ಕಾಲಕ್ರಮೇಣ ಶಕ್ತಿಯನ್ನು ಬಲಪಡಿಸಿಕೊಂಡು ಮುಂದೆ ರಾಜ್ಯವೊಂದನ್ನು ಸ್ಥಾಪಿಸಿರುವ ಸಾಧ್ಯತೆಯೂ ಇದೆ.
ಹೊಯ್ಸಳ ರಾಜಮನೆತನದ ಪ್ರಾರಂಭದ ಇತಿಹಾಸ ಸ್ಪಷ್ಟವಾಗಿ ಮೂಡಿಬರುವುದು ನೃಪಕಾಮನಿಂದಲೇ. ಸಳನು ಕೇವಲ ಕಾಲ್ಪನಿಕ ವ್ಯಕ್ತಿಯೇ ಹೊರತು ಐತಿಹಾಸಿಕ ವ್ಯಕ್ತಿಯಲ್ಲ ಎಂಬ ವಾದಗಳಿರುವುದರಿಂದ ನೃಪಕಾಮನನ್ನು ಹೊಯ್ಸಳರ ಮೊದಲ ಅರಸನೆಂದು ಒಪ್ಪುವುದರಲ್ಲಿ ತಪ್ಪಿಲ್ಲ. ಈತನ ಕಾಲಾವಧಿ ಕ್ರಿಸ್ತಶಕ 1046-1047 ಆಳ್ವಿಕೆ ನಡೆಸಿದನು. ನೃಪಕಾಮನು ಬಹುಸಮರ್ಥನಾಗಿದ್ದನು. ಗಂಗಾ ಮತ್ತು ಕದಂಬರೊಂದಿಗೆ ಮೈತ್ರಿ ಬೆಳೆಸಿಕೊಂಡು ರಾಜ್ಯ ವಿಸ್ತರಿಸಿದನು. ಈ ಮೈತ್ರಿ ಗಂಗಾ ಮತ್ತು ಕದಂಬರಿಗೂ ಅಗತ್ಯವಿದ್ದಿತು. ನೃಪಕಾಮನು ಕೊಂಗಾಳ್ವರನ್ನು ಸೋಲಿಸಿ ಚೋಳರ ವಶದಲ್ಲಿದ್ದ ಗಂಗವಾಡಿಯ ಮೇಲೆ ದಾಳಿ ಮಾಡಿದನು. ಆದರೆ ಚೋಳಸಾಮಂತನಾದ ಅಪ್ರಮೇಯನಿಂದ ಸೋತನು. ಈ ಕದನದಲ್ಲಿ ಹೊಯ್ಸಳ ಸೇನಾಪತಿ ನಾಗಣ್ಣ ಮತ್ತಿತರರು ಪ್ರಾಣ ಕಳೆದುಕೊಂಡರು. ನೃಪಕಾಮನಿಗೆ ರಾಜಮಲ್ಲ ಹಾಗೂ ತೆರ್ಮಾಡಿ ಎಂಬ ಬಿರುದುಗಳಿದ್ದವು. ಇವು ಗಂಗವಂಶದ ಬಿರುದುಗಳಾಗಿದ್ದು ಗಂಗಾ ಮತ್ತು ಹೊಯ್ಸಳರ ನಡುವಿನ ಸಂಬಂಧವನ್ನು ಸೂಚಿಸುತ್ತವೆ. ಈ ಸಂಬಂಧದಿಂದಾಗಿಯೇ ಒಮ್ಮೆ ಚೋಳರಿಂದ ಸೋತರು ಗಂಗವಾಡಿಯನ್ನು ವಿಮುಕ್ತಗೊಳಿಸುವ ವಿಚಾರವಾಗಿ ಗಂಗಾ ಮತ್ತು ಹೊಯ್ಸಳರು ಪಟ್ಟು ಬಿಡದೆ ಕ್ರಿಸ್ತ ಶಕ 1022 ನೃಪಕಾಮನು ರಾಜೇಂದ್ರ ಚೋಳನ ವಿರುದ್ಧ ಗೆದ್ದನು. ಆದರೆ ಈ ವಿಜಯ ಅಲ್ಪಕಾಲದ್ದಾಗಿತ್ತು. 2 ತರುವಾಯ ರಾಜೇಂದ್ರ ಚೋಳನು ಹೊಯ್ಸಳರನ್ನು ಸೋಲಿಸಿದನು. ಚೋಳರಿಂದ ಸೋತ ನೃಪಕಾಮನು ಇತರೆ ಬಲಹೀನ ರಾಜ್ಯಗಳ ಕಡೆ ಗಮನ ಹರಿಸಿ ರಾಜ್ಯ ವಿಸ್ತರಿಸಿದನು. ಕದಂಬರನ್ನು ಸೋಲಿಸಿ ರಾಜ್ಯ ವಿಸ್ತರಿಸಿದನು. ಈತ ಜೈನ ಧರ್ಮಾನುಯಾಯಿ. ನೃಪಕಾಮನು ಹೊಯ್ಸಳ ರಾಜ್ಯಕ್ಕೆ ಗಟ್ಟಿ ಬುನಾದಿಯನ್ನು ಹಾಕಿಕೊಟ್ಟನು. ನೃಪಕಾಮನ ನಂತರ ಆತನ ಮಗ ವಿನಯಾದಿತ್ಯ ರಾಜ್ಯವಾಡಿದನು. ಈತನ ಕಾಲಾವಧಿ ಕ್ರಿಸ್ತ ಶಕ 1047-1098 ಆಳ್ವಿಕೆ ನಡೆಸಿದನು. 5 ಹೆಚ್ಚು ಕಾಲ ರಾಜ್ಯವಾಡಿದ ಇವರು ಹೊಯ್ಸಳ ಶಕ್ತಿ ಸಾಮರ್ಥ್ಯಗಳನ್ನು ವೃದ್ಧಿಸಿದರು. ಚಾಳುಕ್ಯರಿಂದ ಸ್ವತಂತ್ರರಾಗಿರಲಿಲ್ಲವಾದರೂ ಅವರು ಕೂಡ ಗೌರವಿಸುವಷ್ಟು ಬಲಿಷ್ಠವಾಗಿ ವಿನಯಾದಿತ್ಯ ಬೆಳೆದಿದ್ದನು. ಸ್ವತಂತ್ರವನ್ನು ಬಯಸುವುದು ಆ ಕಾಲಕ್ಕೆ ಹೊಯ್ಸಳರ ಪಾಲಿಗೆ ಮಾರಕವಾಗುತ್ತಿತ್ತು. ಆದ್ದರಿಂದಲೇ ಆತ ಸ್ವತಂತ್ರರಾಗಲು ಬಯಸದೆ ಆಂತರಿಕವಾಗಿಯೇ ಬಲಗೊಳ್ಳಲು ಬಯಸಿದನು. ರಾಜ್ಯ ವಿಸ್ತರಣೆಗೆ ಕಾಲವೂ ಕೂಡಿ ಬಂದಿತ್ತು. ಚೋಳರು ಮತ್ತು ಚಾಳುಕ್ಯರು ಬೇರೆ ವಿಷಯಗಳಲ್ಲಿ ಗಮನ ಕೊಟ್ಟಿದ್ದ ಕಾಲದಲ್ಲೇ ಈತ ರಾಜ್ಯ ವಿಸ್ತರಿಸಿದನು. ವರದಾತೀರ ಪ್ರದೇಶದ ಮೇಲೆ ಕಣ್ಣಾಯಿಸಿದ ಈತ ಆಕಣಿವೆಯ ಸಂಪತ್ತು ಚಿನ್ನದ ಗಣಿಗಳ ಮೇಲೆ ಆಸೆ ಬೆಳೆಸಿಕೊಂಡನು. ಆ ಪ್ರದೇಶದ ಮೇಲೆ ದಾಳಿ ಮಾಡಿ ಸಾಂತರರನ್ನು ಸೋಲಿಸಿದನು. ಹೊಯ್ಸಳ ರಾಜಕುಮಾರಿ ಹೋಚಲದೇವಿಯನ್ನು ವೀರಸಾಂತರನ ಮಗ ಅಮರದೇವನಿಗೆ ಕೊಟ್ಟು ವಿವಾಹ ಮಾಡಿ ಸಂಬಂಧವನ್ನು ಬೆಳೆಸಿದನು. ಇದರಿಂದಾಗಿ ಶ್ರೀಮಂತ ಪ್ರದೇಶ ತನ್ನ ಪ್ರಭಾವ ವಲಯದಲ್ಲಿ ಉಳಿಯಿತು. ತರುವಾಯ ಗಂಗರ ಕಡೆ ಮುಖ ಮಾಡಿದನು. ಗಂಗರು ಚಾಳುಕ್ಯರ ಸಾಮಂತರಾಗಿದ್ದರೂ ಚಾಳುಕ್ಯ ವಂಶದಲ್ಲಿ ಸಿಂಹಾಸನಕ್ಕಾಗಿ ಗೊಂದಲವಿದ್ದಿತು. ಈ ಸಂದರ್ಭದ ಉಪಾಯ ಮಾಡಿ ಗಂಗದೊರೆ ವೈಜರಸನನ್ನು ಸೋಲಿಸಿದನು. ವೈಜರಸನ ಸಂಬಂಧಿಯಾದ ಹೊಯ್ಸಳ ವೈವಾಹಿಕ ಸಂಬಂಧ ಕುದುರಿತು. ಗಂಗರಾಜ್ಯವು ಹೊಯ್ಸಳ ರಾಜ್ಯದಲ್ಲಿ ವಿಲೀನಗೊಂಡಿತು. ವಿನಯಾದಿತ್ಯನು ವಿಕ್ರಮಗಂಗಾ ಎಂಬ ಬಿರುದನ್ನು ಧರಿಸಿದನು. ಕೊಡಗಿನಲ್ಲಿ ಚೆಂಗಾಳ್ವ ಮತ್ತು ಕೊಂಗಾಳ್ವರನ್ನು ಗೆದ್ದನು. ತಳಕಾಡಿನ ಸಮೀಪ ಚೋಳರ ಪ್ರಭಾವದಿಂದ ಹೊರಗಿದ್ದ ಪ್ರದೇಶಗಳನ್ನು ಗೆದ್ದುಕೊಂಡನು. ರಾಜ್ಯ ದೊಡ್ಡದಾಗಿದ್ದರಿಂದ ಮತ್ತು ಎಲ್ಲ ಪ್ರದೇಶಗಳಿಗೆ ಅನುಕೂಲಕರವಾದ ಕೇಂದ್ರವನ್ನು ಹೊಂದುವ ಉದ್ದೇಶದಿಂದ ರಾಜಧಾನಿಯನ್ನು ಸೊಸೆ ಊರಿನಿಂದ ಹಳೆಬೇಡಿಕೆ ಕ್ರಿಸ್ತ ಶಕ 1062 ಸ್ಥಳಾಂತರಿಸಿದನು. ಹೊಸ ರಾಜಧಾನಿಗೆ ದ್ವಾರಾವತಿಪುರ ಎಂಬ ಹೆಸರಿಟ್ಟನು. ವಿನಯಾದಿತ್ಯನು ಪ್ರಬಲನಾದ ಕಾರಣ ಚಾಳುಕ್ಯ ದೊರೆ 2 ಸೋಮೇಶ್ವರನು ಆತನನ್ನು ಅನುಮಾನಿಸಬಹುದೆಂಬ ಕಾರಣಕ್ಕೆ ಹೊಯ್ಸಳ ರಾಜಕುಮಾರಿ ಹೊಯ್ಸಳ ದೇವಿಯನ್ನು ಚಕ್ರವರ್ತಿಗೆ ಕೊಟ್ಟು ಮದುವೆ ಮಾಡಿದನು. ವಿನಯಾದಿತ್ಯನ ಮಗ ಎರೆಯಂಗನು 1 ಸೈನ್ಯದೊಂದಿಗೆ ಸೋಮೇಶ್ವರನಿಗೆ ಯುದ್ಧಗಳಲ್ಲಿ ನೆರವಾದನು. ಕಳಿಂಗ ಮತ್ತು ಧಾರಾಗಳನ್ನು ಜಯಿಸಲು ಹೊಯ್ಸಳ ಪಡೆ ಕಾರಣವಾಗಿತ್ತು. ಧಾರಾನಗರವನ್ನು ಸುಟ್ಟು ಧ್ವಂಸಗೊಳಿಸಿದ್ದು ಹೊಯ್ಸಳ ಪಡೆ. ಚಾಳುಕ್ಯ ಸಿಂಹಾಸನಕ್ಕೆ ನಡೆದ ಪೈಪೋಟಿಯಲ್ಲಿ ಮೊದಲು ವಿನಯಾದಿತ್ಯನು ಸೋಮೇಶ್ವರನ ಪರವಾಗಿದ್ದನು. ಆದರೆ ಆತನ ವೈರಿ ಚೋಳಕುಲೋತುಂಗನು ಸೋಮೇಶ್ವರನ ಪರವಾಗಿ ರಂಗಕ್ಕೆ ಬಂದಾಗ ಈತ 6 ವಿಕ್ರಮಾದಿತ್ಯನ ಪಕ್ಷ ಸೇರಿಕೊಂಡನು. ಮುಂದೆ 6 ವಿಕ್ರಮಾದಿತ್ಯ ಕಲ್ಯಾಣದಲ್ಲಿ ಚಾಳುಕ್ಯ ದೊರೆಯಾಗಿ ಅಧಿಕಾರ ನಡೆಸಿದಾಗಲೂ ವಿನಯಾದಿತ್ಯನು ವಿಶ್ವಾಸದಿಂದಲೇ ನಡೆದುಕೊಂಡನು. ಈತನು ಕ್ರಿಸ್ತ ಶಕ 1098 ಮೃತನಾದನು. ಹೊಯ್ಸಳ ರಾಜ್ಯಕ್ಕೆ ಗಟ್ಟಿ ತಳಹದಿ ಹಾಕಿಕೊಟ್ಟ ವಿನಯಾದಿತ್ಯನನ್ನು ಮುಂದಿನ ರಾಜರು ಬಹುವಾಗಿ ಸ್ಮರಿಸಿದ್ದಾರೆ. ಇದನ್ನು ಗಮನಿಸಿದರೆ ಈತನೇ ಈ ರಾಜ್ಯದ ನಿಜವಾದ ಸ್ಥಾಪಕ ಎನಿಸುತ್ತದೆ. ವಿನಯಾದಿತ್ಯನ ನಂತರ ಅಧಿಕಾರ ವಹಿಸಿಕೊಂಡವರೆಂದರೆ ಎರೆಯಂಗ. ಈತನ ಕಾಲಾವಧಿ ಕ್ರಿಸ್ತ ಶಕ 1098-1102 ಆಳ್ವಿಕೆ ನಡೆಸಿದನು.
ಈತನು ವಿನಯಾದಿತ್ಯನ ಮಗ. ವಿನಯಾದಿತ್ಯನ ಆಡಳಿತ ಕಾಲದಲ್ಲಿ ಅನೇಕ ಯುದ್ಧಗಳಲ್ಲಿ ಭಾಗಿಯಾಗಿದ್ದ ವೀರ. ತಂದೆಯ ಸಾವಿನ ತರುವಾಯ ಈತ ಆಡಳಿತ ನಡೆಸಿದನೆಂದು ನಂಬಲಾಗಿದೆಯಾದರೂ ವಿವರಗಳು ಲಭ್ಯವಿಲ್ಲ. ಕೆಲ ವಿದ್ವಾಂಸರ ಪ್ರಕಾರ ಈತ ತಂದೆಗಿಂತ ಮೊದಲೇ ಮೃತನಾಗಿದ್ದ. ಒಂದು ವೇಳೆ ಆಡಳಿತ ನಡೆಸಿದ್ದರೆ ವಿವರಗಳು ಸಿಗಬೇಕಿತ್ತು ಎಂಬುದು ಅವರ ವಾದ. ಅದು ಏನೇ ಇರಲಿ, ಈತನಿಗೆ ಮೂವರು ಗಂಡು ಮಕ್ಕಳಿದ್ದರು. ಅವರುಗಳೆಂದರೆ ಒಂದನೇ ಬಲ್ಲಾಳ, ಬಿಟ್ಟಿಗ ಅಥವಾ ವಿಷ್ಣುವರ್ಧನ ಮತ್ತು ಉದಯಾದಿತ್ಯ. ಎರೆಯಂಗನ ಮಗ ಒಂದನೇ ವೀರ ಬಲ್ಲಾಳನು ಕ್ರಿಸ್ತಶಕ 1108 1142 ಅಧಿಕಾರದಲ್ಲಿದ್ದನು. ಈತ ಅಧಿಕಾರಕ್ಕೆ ಬಂದ ಮೇಲೆ ಉಚ್ಚಂಗಿಯ ಪಾಂಡ್ಯರನ್ನು ಮತ್ತು ಚಂಗಾಳ್ವರನ್ನು ಸೋಲಿಸಿದನು. ಚಾಳುಕ್ಯರಿಂದ ಸ್ವತಂತ್ರನಾಗಲು ಪ್ರಯತ್ನಿಸಿದನು. ಆಗ ಇದ್ದಕ್ಕಿದ್ದಂತೆ ಚಾಳುಕ್ಯ ಸಾಮಂತರಾದ ಎರಡನೇ ಅಚ್ಚುಗಿಸಿಂದನು ಮತ್ತು ಅವನ ಮಗ ಪೆರ್ಮಾಡಿದೇವನು ದಾಳಿ ಮಾಡಿ ಹೊಯ್ಸಳ ಪಡೆಯನ್ನು ಸೋಲಿಸಿದರು. ಹೊಯ್ಸಳರು ಬೇಲೂರಿನ ಬೆಟ್ಟಗಳಲ್ಲಿ ತಲೆಮರೆಸಿಕೊಂಡಿರಬೇಕಾಯಿತು ಎಂದು ಹೇಳಲಾಗಿದೆ. ಸ್ವತಂತ್ರರಾಗುವ ಮೊದಲ ಪ್ರಯತ್ನ ವಿಫಲವಾದರೂ ಹೊಯ್ಸಳರು ತಮ್ಮ ಶಕ್ತಿ ಸಂಪನ್ಮೂಲಗಳನ್ನು ದಿನೇ ದಿನೇ ವೃದ್ಧಿಸಿಕೊಂಡರು. ಈತ ಜೈನನಾಗಿದ್ದನು. ಆದರೆ ಬಹುತೇಕ ಪ್ರಜೆಗಳು ಶೈವರಾಗಿದ್ದ ಕಾರಣ ಈತನು ಶೈವನಾಗಿ ಮತಾಂತರ ಹೊಂದಿದನು. ಈತನಿಗೆ ಮಕ್ಕಳಿರಲಿಲ್ಲ. ಹೊಯ್ಸಳ ದಂಡನಾಯಕ ಮರಿಯಾನನ 3 ಹೆಣ್ಣು ಮಕ್ಕಳನ್ನು ಒಂದೇ ದಿನ ವಿವಾಹವಾದನು. ಈ ರಾಣಿಯರು ಸಂಗೀತ ಮತ್ತು ನೃತ್ಯದಲ್ಲಿ ಪ್ರವೀಣರಾಗಿದ್ದರು. ಅವರಿಗೂ ಮಕ್ಕಳಾಗಲಿಲ್ಲ. ಬಹುಬೇಗನೆ ಸಾವನ್ನಪ್ಪಿದ ಕಾರಣ ಆತನ ತಮ್ಮ ವಿಷ್ಣುವರ್ಧನ ಅಧಿಕಾರಕ್ಕೆ ಬಂದನು. ಇದಿಷ್ಟು ಹೊಯ್ಸಳ ಸಾಮ್ರಾಜ್ಯ ಉದಯಿಸಿದರ ಬಗ್ಗೆ ಮಾಹಿತಿ. ಮುಂದಿನ ಭಾಗದಲ್ಲಿ ಹೊಯ್ಸಳರ ಸುಪ್ರಸಿದ್ಧ ರಾಜ ವಿಷ್ಣುವರ್ಧನ ಬಗ್ಗೆ ನೋಡೋಣ. ಈ ಮಾಹಿತಿ ಇಷ್ಟವಾದರೆ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ. ಧನ್ಯವಾದಗಳು. ಶುಭ ದಿನ.